ಆರ್ಫೆನ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಇದೆ. ಏನು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಹೈಕೋರ್ಟ್ 11/1/2023 ಹೈಕೋರ್ಟ್ ತನ್ನ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ನೀಡಲಿ UGC ಅರ್ಹತೆ ಹೊಂದಿದವರಿಗೆ ಮಾತ್ರ ತಗೋಬೇಕು ಅಂತಿರುತ್ತೆ. ಆದರೆ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ, ಅದು ED ನಂಬರನ್ನು ಕೊಟ್ಟಿದ್ದಾರೆ, 27/1/2023 ಸಂಬಂಧಪಟ್ಟಂತೆ. ಈ ಆದೇಶದಲ್ಲಿ ಏನಿದೆ ಅಂತೇಳಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ, ಸುಮಾರು 10,901 ಅತಿಥಿ ಉಪನ್ಯಾಸಕರಿದ್ದಾರೆ. ಇದರಲ್ಲಿ ದೈಹಿಕ ಶಿಕ್ಷಕರು ಮತ್ತು ಗ್ರಂಥಪಾಲಕರನ್ನು ಒಳಗೊಂಡಂತೆ ಶಿಕ್ಷಣ ಅತಿಥಿ ಉಪನ್ಯಾಸಕರಿದ್ದಾರೆ. ಇಲ್ಲಿ ಅವ್ರಿಗೆ ಏನಿದೆ ಅಂತಂದರೆ, ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತೋ ಅಲ್ಲಿ 31/2023 ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇದು ಒಂದನೇದಾತು. ಇನ್ನು ಎರಡನೇದು ನೋಡ್ತಾ ಬರೋದಾಗಿತ್ತು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 2022 ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ, ಕ್ರಮ ಸಂಖ್ಯೆ 6. ಇವರು ಮೊದಲೇನು ಮಾಡ್ತಾರೆ, ಹೋದ ವರ್ಷ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಾಗ ಯಾರು UGC ಅರ್ಹತೆಯನ್ನು ಹೊಂದಿಲ್ಲ, ಅವರಿಗೆ 3 ವರ್ಷ ಟೈಮ್ ಕೊಟ್ಟಿದ್ದರು. ಓಕೆ, ಹೀಗಾಗಿ ಅವರು ಇದನ್ನೇ ಪ್ರಸ್ತಾಪವನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿಲ್ಲದ ಅತಿಥಿ ಉಪನ್ಯಾಸಕ ಆಕಾಂಕ್ಷಿಗಳು ಏನು ಮಾಡಬೇಕು, ನಿಗದಿತ ವಿದ್ಯಾರ್ಥಿ ಹೊಂದಲು 3 ವರ್ಷಗಳ ಕಾಲಾವಧಿಯನ್ನು ನೀಡಲಾಗಿತ್ತು. ಹೀಗಾಗಿ ದಿನಾಂಕ 13/1/2025 UGC ವಿದ್ಯಾರ್ಥಿಯನ್ನು ಹೊಂದಬೇಕು ಅಂಥೇಳಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಂಡೀಷನಿಂದ ಏನಾಗುತ್ತೆ, ಹೊಸಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಯಾರು ಹೊಸಬರಿದ್ದರೋ ಅವ್ರನ್ನ UGC ಅರ್ಹತೆ ಹೊಂದಿದಂಥ ಹೊಸಬರಿದ್ದರೋ ಅವ್ರನ್ನ ತೊಗೊಳ್ಳಿಕ್ಕೆ ಇದೊಂದು ಸ್ಟ್ರಗಲ್. ಯಾಕಂದರೆ ಇಷ್ಟು ಜನ, ಸುಮಾರು 3,500 ಅತಿಥಿ ಉಪನ್ಯಾಸಕರೇ ಇನ್ನು UGC ಅರ್ಹತೆಯನ್ನು ಹೊಂದಿಲ್ಲ. ಅಂಥವರು 13/1/2025 ತನಕನು ಸಹಿತ ಕೆಲಸವನ್ನು ಮಾಡ್ಬೋದು. ಅಷ್ಟರೊಳಗಾಗಿ ಅವರೇನಾದರೂ ನೆಟ್ಟು ಸೆಟ್ಟು PhD ಮಾಡಿಕೊಳ್ಳದೇ ಇದ್ದರೆ ಅವರನ್ನು ಮುಂದಿನ ವರ್ಷದ ಒಂದು ಅಂದರೆ 2026 ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ತಗೊಳ್ಳೋದಿಲ್ಲ. ಓಕೆ, ಹೀಗಾಗಿ ಇಲ್ಲಿ ಇನ್ ಡೀಟೇಲ್ ಆಗಿ ಅವರು ಕೊಟ್ಟಿದ್ದಾರೆ. ಅಕಸ್ಮಾತ್ ಯಾವುದೇ ವಿಷಯದ ಅಭ್ಯರ್ಥಿಗಳು ಸಿಗದೇ ಇದ್ದರೂ ಸಹಿತ ಸ್ಥಳೀಯವಾದಕ್ಕೆ ಸಿಗುವಂಥ ಅತಿಥಿ ಉಪನ್ಯಾಸಕರನ್ನು ತಗೋಬಹುದು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಯಾರು ಹೊಸಬರು UGC ಅರ್ಹತೆ ಹೊಂದಿದಂಥ ಹೊಸ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಇದೊಂದು ಅಶುಭ ಸುದ್ದಿ. ಓಕೆ, ಥ್ಯಾಂಕ್ ಯು.